ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಯಾದಗಿರಿ ಜಿಲ್ಲೆಯ ಶೋರಾಪುರ ತಾಲೂಕಿನ ಕೊಡೆಕಲ್ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ 40 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಲಕ್ಷ್ಮಣ್ ನಾಯಕ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾವು 76 ಗ್ರಾಮ ಪಂಚಾಯತಿ ಮೆಂಬರ್ ಆದೀವಿ ರೀ. ಆ ನಂತರ ಮತ್ತೆ 87 ಮಂಡಳ ಪಂಚಾಯತಿ ಮೆಂಬರ್ ಆದೀವಿ ರೀ. ಆ ಥರ ಜನರ ಸೇವೆ ಮಾಡ್ಕೊತ ಬಂದೀವಿ. ಆ ಥರ ನಮಗೆ ಜನರ ಆಶೀರ್ವಾದ ಮಾಡಿದ್ರಿ ಸರ್. ಆ ನಂತರ ಮತ್ತೆ 15 ತಿಂಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದೀವಿ. ಆ ನಂತರ JDP ಮೆಂಬರ್ ಆದೀವಿ ರೀ. ಆ ನಂತರ ಜನರ ಸೇವೆ ಮಾಡ್ಕೊತ ಬಂದೀವಿ. ಆ ಸೇವೆ ತಕ್ಕ ನಮಗೆ ಜನ ಆಶೀರ್ವಾದ ಮಾಡಿದ್ರಿ. ಖಂಡಿತ ಹೇಳಿ ಸರ್. ಆಶೀರ್ವಾದ ಮಾಡಿದ್ರಿ. ಮತ್ತೆ JDP ಮೆಂಬರ್ ಆದ ನಂತರ ಮತ್ತೆ ನಾವು ತಾಯಿ ಸಮಿತಿ ಒಳಗೆ ಮೆಂಬರ್ ಇದ್ದೀವಿ. ಆ ನಂತರ ಜಿಲ್ಲಾ ಉಪಾಧ್ಯಕ್ಷ ಇದ್ದೀವಿ ಒಂದು 2.5 ವರ್ಷ. ಹಾಗೆ ಜನರು ಸೇವೆ ಮಾಡ್ಕೊತ ಬಂದ್ವಿ. ಮತ್ತು ಆ ನಂತರ ನಾವು ಸ್ವಲ್ಪ BJP ಸರ್ಕಾರ ದಳ ಸರ್ಕಾರ ಡಿವೈಡ್ ಆದ ತಕ್ಷಣ ನಾವು ಮತ್ತೆ BJP ಪಾರ್ಟಿಗೆ ಹೋದ್ವಿ. ಆ ನಂತರ ನಮಗೆ BJP ಕಡಲಿಂದ ಒಂದು ಟಿಕೆಟ್ ಸಿಗುತ್ತೆ. ಮತ್ತೆ ನಮ್ಮ ಸೊಸೆಯ ಅರುಣ ಶಾಂತಿಲಾಲ್ ಅವ್ರು ನಿಂದಿಸಿದ್ದೀವಿ. ಅವರು ಜನರು ಆಶೀರ್ವಾದ ಮಾಡಿದರೆ ಅವರು ಆರಿಸಿ ಬಂದಾರೆ. ಈಗ ಜನರು ಸೇವೆ ಮಾಡ್ಕೊತ ಹೊಂಟೀವಿ ನಾವು. ಖಂಡಿತ ತುಂಬ ಒಳ್ಳೆಯ ವಿಚಾರ ಸರ್. ಸರ್, ತಾವು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಿರಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಿರಿ. ಆ ಸಂದರ್ಭದಲ್ಲಿ ತಮ್ಮ ಒಂದು ಕಾಲಾವಧಿಯಲ್ಲಿ ತಾವು ಮಾಡಿರುವ ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ದಾವ್ದಿದೆ ಸರ್? ನಾವು ಗ್ರಾಮ ಪಂಚಾಯತಿದಾಗ ಅವಾಗ ಬಜೆಟ್ ಕಡಿಮೆ ಇತ್ತು, ಸ್ವಲ್ಪ ಊರಾಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ಬಂದೀವಿ ರೀ. ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯ ಆದಾಗ ಮತ್ತು ರೋಡ್ ವರ್ಕ, ಕೆನಾಲ್ ವರ್ಕ, ಇದ್ರ ವರ್ಕ, ನೀರಿನ ಸೌಕರ್ಯ ಮತ್ತು ಅಂಥ ಊರಾಗ CD ವರ್ಕ್ ಅಂಥವು ಸಣ್ಣ ಪುಟ್ಟ ವರ್ಕ್ ಮಾಡ್ಕೊತ ಬಂದೀವಿ ರೀ. ಖಂಡಿತ ಸರ್. ಸರ್, ಅದೇ ರೀತಿ ಶಿಕ್ಷಣಕ್ಕೆ ತಾವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀವಿ? ನಾವು ಶಿಕ್ಷಣ ಭಾಳ ಕಲ್ತಿಲ್ಲ ರೀ. ನಾವು 1ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ ಅಷ್ಟೇ ಶಿಕ್ಷಣ ರೀ ನಮ್ಮದು. ಆದರೆ ಜನರಲ್ ನಾಲೆಜ್ ಭಾಳ ನಮ್ಮದು. ಸರ್, ತಮಗೂ ಕೂಡ ಒಂದು 40 ವರ್ಷ ರಾಜಕೀಯ ಅನುಭವ ಇದ್ದು ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದೆ? ಎಲ್ಲ ಸಹಕಾರ ಮಾಡ್ಕೊಂಡು ನಮ್ಗೆ ಇದರೊಳಗೆ ಬರೋದು ಎಲ್ಲ ಸಹಕಾರ ಮಾಡ್ಕೊತ ಬಂದಿವಿ ನಾವು. ಇವು ಅಂಗವಿಕಲರಿಗೆ ಮತ್ತು ಹೆಣ್ಮಗಳಿಗೆ ಗೌರ್ಮೆಂಟ್ಗೆ ರೊಕ್ಕ ಬರೋದು ಯಾವ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ಬಂದಿವಿ ರೀ. ಜನರು ನಮ್ಮ ಆ ಥರ ಆಶೀರ್ವಾದ ಮಾಡ್ಕೊತ ಬಂದಾರೆ. ಓಕೆ ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸ್ವಚ್ಛತೆ ಬಗ್ಗೆ ಮಾಡೋದು ಚಲೋ ರೀ. ಎಲ್ಲ ಈಗ ಸ್ವಚ್ಛತೆ ಮಾಡ್ಕೊತ ಹೊಂಟದೆ. ಇವು BJP ಸರ್ಕಾರ ಬಂದಾಗ ಸ್ವಚ್ಛತೆ ಬಗ್ಗೆ ಭಾಳ ಕಾಳಜಿ ಆಗಿದ್ರಿ. ಎಲ್ಲ ಕಡೆನೂ ಸ್ವಚ್ಛತೆ ಮಾಡ್ಕೊತ ಹೊಂಟಾರೆ. ಖಂಡಿತ ಸರ್. ಸರ್, ತಮಗೂ ಕೂಡ ಒಂದು 40 ವರ್ಷ ರಾಜಕೀಯ ಅನುಭವ ಇರೋದ್ರಿಂದ ತಮ್ಮ ಕೇಳಬೇಕಾದ್ರೆ ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದರೆ ಏನು ಸರ್? ನಿಜವಾದ ರಾಜಕೀಯ ಅಂದರೆ BJP ಸರ್ಕಾರನೇ ಚಲೋ ರೀ. ಒಳ್ಳೆಯ ರಾಜಕಾರಣ ಅಂದರೆ BJP ಸರ್ಕಾರ, ಮೋದಿ ಸರ್ಕಾರನೇ ಚಲೋ. ಅವರು ಮಾಡಿದ ಕೆಲಸ ಎಲ್ಲ ಚಲೋ, ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲರಿಗೆ ಆಟೆ, ಬಡವರಿಗೆ ಶ್ರೀಮಂತರಿಗೆ ಎಲ್ಲ ಆಟೆ. ಒಳ್ಳೆ ನಾಯಕಕ್ಕೆ ರಾಜಕೀಯ ಅಂದರೆ BJP ಸರ್ಕಾರ. ಓಕೆ ಸರ್, ರಾಜಕೀಯ ಹೊರತುಪಡಿಸಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನಿದೆ ಸರ್? ಯಾವ ರೀತಿ ತಾವು 40 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರೆ ಸರ್? ನಾವು ಇದೇ ರಾಜಕೀಯ ಒಳಗೆ 40 ವರ್ಷದಿಂದ ಜನರ ಸೇವೆ ಮಾಡ್ಕೊತ ಬಂದಿವಿ ರೀ. ಮತ್ತೇನು ಬೇರೆ ಯಾವಂತರ ಯಾವಿಲ್ಲ. ಸರ್, ಈಗಿನ ರಾಜಕೀಯಕ್ಕೂ 1990 ಪೂರ್ವದ ರಾಜಕೀಯಕ್ಕೂ ವ್ಯತ್ಯಾಸ ಏನಾಗಿದೆ ಸರ್? ವ್ಯತ್ಯಾಸ ಅಂದ್ರೆ ಮೊದಲ ಚಲೋ ರಾಜಕೀಯ ಇತ್ರಿ. ಇತ್ಲ ಏನು ರಾಜಕಾರಣ, ಎಲ್ಲ ಒಂದೇ ಪಾರ್ಟಿ ಅಂತ ಹೇಳಂಗಿಲ್ಲ. ಎಲ್ಲ ಪಾರ್ಟಿಯವ್ರು ನ್ಯಾಯತಾಗಿ ಇರೋಂಗಿಲ್ಲ ಒಂದೇ ಪಾರ್ಟಿಗೆ. ಏನು ಈಗಿನ ರಾಜಕೀಯ ಏನು ಹುಡುಗರ ಆಟ ಏನು ಒಂದೇ ಆದ, ಮತ್ತೇನು ಬೇರೆ ಇಲ್ಲ. ಖಂಡಿತ ಸರ್. ಸರ್, ಕೊನೆಯಾಗಿ ಮುಂಬರುವ 2018 ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಈ ಶೋರಾಪುರ ತಾಲೂಕಿನ ಮತದಾರರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಸಂದೇಶ ಕೊಡ್ತೀರಾ? ಈ ಸಲ ನಮ್ಮದು BJP ಸರ್ಕಾರ ಬಂದೇ ಬರ್ತದ್ರಿ. ಶೋರಾಪುರ ತಾಲೂಕದಾಗ ನಮ್ಮದೇ BJP MLA ಆಗ್ತದೆ. 100ಕ್ಕೆ 100 ಭರವಸೆ ಅದ, ಗ್ಯಾರಂಟಿ ಆಗ್ತದೆ. ರಾಜೇಗೌಡನೇ MLA ಆಗ್ತಾನೆ ಈ ಸಲ ಈ ಕ್ಷೇತ್ರಕ್ಕೆ. ಓಕೆ, ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinindia.com ಪರವಾಗಿ ತಮಗೆ ಧನ್ಯವಾದಗಳು ಸರ್.